ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ ಕೋಲಾರ ಕಾಂಗ್ರೆಸ್ ಶಾಸಕರು. ರಾಜೀನಾಮೆ ಸಲ್ಲಿಕೆಗೆ ಕಾಂಗ್ರೆಸ್ ಶಾಸಕರು ಆಗಮಿಸಿದ್ರ ಗೊತ್ತಿಲ್ಲ, ಮುಂದಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋಗೋಣ. ಸಚಿವ ಎಂಸಿ ಸುಧಾಕರ್, ಮಾಲೂರು ಶಾಸಕ ನಂಜೇಗೌಡ, ಶಾಸಕ ಕೊತ್ತೂರು ಮಂಜುನಾಥ್ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ವಿಧಾನಸೌಧದ ಸ್ಪೀಕರ್ ಕಚೇರಿಗೆ ಕೈ ಶಾಸಕರು ಆಗಮಿಸಿದ್ದಾರೆ. ಎಂಎಲ್ಸಿ ಅನಿಲ್ ಕುಮಾರ್, ನಜೀರ್ ಅಹಮದ್ ಕೂಡ ಅವರ ಜೊತೆಗಿದ್ದಾರೆ. ಒಟ್ಟು ಐವರು, ಇಬ್ರು ಎಂಎಲ್ಸಿ ಅನಿಲ್ ಕುಮಾರ್ ಹಾಗೆ ನಜೀರ್ ಅಹಮದ್, ಮತ್ತ ಮೂವರು ಸಚಿವ ಎಂಸಿ ಸುಧಾಕರ್, ಶಾಸಕ ಕೊತ್ತೂರು ಮಂಜುನಾಥ್ ಹಾಗೆ ಮಾಲೂರಿನ ಶಾಸಕ ನಂಜೇಗೌಡ, ಮೂವರು ಕೂಡ ಆಗಮಿಸಿದ್ದಾರೆ. ಮೂವರು ಶಾಸಕರು ಹಾಗೆ ಇಬ್ಬರು ಎಂಎಲ್ಸಿಗಳು ಆಗಮಿಸಿದ್ದಾರೆ. ವಿಧಾನಸೌಧದ ಸ್ಪೀಕರ್ ಕೊಠಡಿಗೆ ತೆರಳಿದ್ದಾರೆ. ಸೊ ಇಲ್ಲಿ ರೆಬೆಲ್ ಆಗಿರುವಂತಹ ಶಾಸಕರು ರಾಜೀನಾಮೆಯನ್ನೇನಾದರೂ ಕೊಟ್ಟು ಬಿಡ್ತಾರಾ? ಇಷ್ಟೆಲ್ಲಾ ಬೆಳವಣಿಗೆಗಳ ನಡುವೆ ಪರಿಷತ್ ಸಭಾಪತಿಗೆ ಕರೆ ಮಾಡಿದ್ದಾರೆ ಸಿಎಂ. ಶಾಸಕರ ರಾಜೀನಾಮೆ ಅಂಗೀಕರಿಸದಂತೆ ಸಿಎಂ ಮನವಿ ಮಾಡಿದ್ದಾರೆ. ಬಸವರಾಜ ಹೊರಟಿಗೆ ಮನವಿ ಮಾಡಿದ್ದಾರೆ ಸಿಎಂ. ನಾನು ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಸಿಎಂ. ಅಲ್ಲಿವರೆಗೂ ಕೂಡ ರಾಜೀನಾಮೆಯನ್ನ ತೆಗೆದುಕೊಳ್ಬೇಡಿ, ನಾನು ಬೆಂಗಳೂರಿಗೆ ಬಂದು ಮಾತನಾಡ್ತೀನಿ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ವಿಶ್ರಾಂತಿ ಪಡೆಯೋದಕ್ಕೆ ಅಂತ ರೆಸಾರ್ಟ್ ಮೊರೆ ಹೋಗಿದ್ದಾರೆ. ಅಲ್ಲಿ ಅವರು ಅವರ ತವರು ಕ್ಷೇತ್ರವನ್ನ ಗೆಲ್ಲಿಸ್ಕೊಂಡು ಬರೋದಕ್ಕೆ ಅವರ ಅಭ್ಯರ್ಥಿ ಪರವಾಗಿ ರಣವ್ಯೂಹವನ್ನ ರಚಿಸ್ತಾ ಇದ್ದಾರೆ. ಒಂದಷ್ಟು ಜನ ಬಿಜೆಪಿ ನಾಯಕರನ್ನ, ಪ್ರಮುಖ ಮುಖಂಡರನ್ನ ಪಕ್ಷ ಸೆಳೆಯುವಂತಹ ಪ್ರಯತ್ನಗಳಾಗ್ತಾ ಇದೆ. ಸೊ ಇದೆಲ್ಲದರ ನಡುವೆ ಇಲ್ಲಿ ಕೋಲಾರ ರಾಜಕೀಯ ಸಾಕಷ್ಟು ಕೋಲಾಹಲವನ್ನ ಎಬ್ಬಿಸ್ತಾ ಇದೆ. ಸೊ ಆದ ಕಾರಣ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಖುದ್ದು ಕರೆ ಮಾಡಿ ಮನವಿ ಮಾಡಿದ್ದಾರೆ. ನಾನು ಬೆಂಗಳೂರಿಗೆ ಬರ್ತೀನಿ. ಸೊ ಅಲ್ಲಿವರೆಗೂ ಕೂಡ ನೀವು ಯಾರದೇ ರಾಜೀನಾಮೆಯನ್ನ ಅಂಗೀಕರಿಸಬೇಡಿ ಅನ್ನೋ ಮನವಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಎಂಎಲ್ಸಿ ಅನಿಲ್ ಕುಮಾರ್ ಆಗಿರಬಹುದು, ಹಾಗೆ ನಜೀರ್ ಅಹಮದ್ ಆಗಿರಬಹುದು, ಇವರಿಬ್ಬರ ರಾಜೀನಾಮೆಯನ್ನ ಪಡೆದುಕೊಳ್ಬೇಡಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ ಅಥವಾ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಾನು ಬೆಂಗಳೂರಿಗೆ ಬರ್ತೀನಿ, ಬಂದು ಮಾತನಾಡ್ತೀನಿ. ಅಲ್ಲಿವರೆಗೂ ಕೂಡ ಅವರೇನಾದರೂ ರಾಜೀನಾಮೆ ಕೊಡೋದಕ್ಕೆ ಬಂದರೆ ಅದನ್ನು ಅಕ್ಸೆಪ್ಟ್ ಮಾಡಬೇಡಿ, ಸ್ವೀಕರಿಸಬೇಡಿ ಅನ್ನೋ ಸೂಚನೆಯನ್ನು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಕೋಲಾರದ ರಾಜಕೀಯ ಸಾಕಷ್ಟು ಕುತೂಹಲವನ್ನು ಸೃಷ್ಟಿಸ್ತಾ ಇದೆ. ಈ ಕ್ಷಣಕ್ಕೆ ಒಂದು ವೇಳೆ ಒಬ್ಬರು ಸಚಿವರು, ಇನ್ನಿಬ್ರು ಶಾಸಕರು, ಇನ್ನಿಬ್ರು ಎಂಎಲ್ಸಿಗಳು, ಸೊ ಈ ಐವರು ಏಕಕಾಲಕ್ಕೆ ರಾಜೀನಾಮೆ ಕೊಟ್ಟರೆ ಎಲ್ಲರೂ ಕೂಡ ಆ ಭಾಗದವರೇ ಆಗಿರೋದ್ರಿಂದ ಕಾಂಗ್ರೆಸ್ ಪಾಳೆಯಕ್ಕೆ ಬಹಳ ದೊಡ್ಡ ಒಂದು ಹೊಡೆತ ಬೀಳೋದಂತೂ ಇಲ್ಲಿ ಕಟ್ಟಿಟ್ಟ ಬುತ್ತಿ. ಸೊ ಆದ ಕಾರಣ ಒಂದು ಕಡೆ ಹೈಕಮಾಂಡ್ ನಾಯಕರು ಸುರ್ಜೇವಾಲ, ರಣದೀಪ್ ಸಿಂಗ್ ಸುರ್ಜೇವಾಲ, ಸಚಿವ ಭೈರತಿ ಸುರೇಶ್ ಅವರಿಗೆ ಕರೆ ಮಾಡಿ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ನಾಯಕರ ಮನವೊಲಿಸಬೇಕು, ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡದೇ ಇರೋ ರೀತಿಯಲ್ಲಿ ನೀವು ನೋಡ್ಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನ ಹೈಕಮಾಂಡ್ ನೀಡಿದೆ. ಮತ್ತೊಂದು ಕಡೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಇದರ ನಡುವೆ ಸಚಿವ ಕೆ ಎಚ್ ಮುನಿಯಪ್ಪ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದ್ರು. ರಾಜೀನಾಮೆ ವಿಚಾರ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಇಷ್ಟು ದಿನಗಳ ಕಾಲ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಅವರು ವರ್ತಿಸಿದ್ರು. ಸೊ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ನಿಮ್ಮ ಅಳಿಯನಿಗೆ ಟಿಕೆಟ್ ಕೊಡ್ತೀನಿ ಅನ್ನುವಂತಹ ಭರವಸೆ ನೀಡಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಇಲ್ಲಿ ಶಾಸಕರು ರೆಬೆಲ್ ಆಗಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.